नमस्कार फ्रेंड्स इंस्पायर ए टू जेड कन्नड चैनल निम्मेल्लरिगू स्वागत सुस्वागत निम्गेल्ल गोत्ते इदे ई चैनल न मुख्य उद्देश हलवारु योजनेगळु सरकारद योजनेगळु हागू टेक्निकल विषयगळु मत्तु नम्म सुत्तमुत्तलिन आगु होगुगळ बग्गे तिळिसुवंत ओंदु प्रयत्न दिस ई चैनल मुख्य उद्देश इदागिदे ನಾನು ಹೇಳಿದ ಹಾಗೆ ನನ್ನ ಮೊದಲನೇ ವಿಡಿಯೋದಲ್ಲಿ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಲವು ಯೋಜನೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಮಾಹಿತಿ ನೀಡುವ ಬಗ್ಗೆ ತಿಳಿಸಿದ್ದೆ. ಆದ್ದರಿಂದ ಲಾಸ್ಟ್ ಟೈಮ್ ನಾನು ನಿಮಗೆ ಪಂಚಾಯತ್ ರಾಜ್ ಯೋಜನೆಯ ನರೇಗಾ ಅಂದರೆ ಗ್ರಾಮೀಣ ನರೇಗಾ ಯೋಜನೆ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿದ್ದೆ. ಹೋಪ್ ನಿಮಗೆಲ್ಲ ಅದೆಲ್ಲ ಇಷ್ಟ ಆಗಿದೆ ಮತ್ತು ಆ ವಿಷಯ ಜನರಿಗೆ ಮತ್ತು ರೈತರಿಗೆ ಹಾಗೂ ನಮ್ಮ ಹಳ್ಳಿಯ ಜನಗಳಿಗೆ ತಲುಪಿದೆ ಅಂತ ನಾನು ಬಯಸುತ್ತೇನೆ. ಸೊ ಇವತ್ತಿನ ವಿಷಯ ಏನಂದರೆ ಗ್ರಾಮೀಣಾಭಿವೃದ್ಧಿಯಿಂದ ನಮಗೆ ಸಿಗುವಂತಹ ಅಂದರೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವಂತಹ ಹಲವಾರು ವಿಷಯಗಳು ಹಲವಾರು ಮಾಹಿತಿಗಳು ಅಂದರೆ ನಾವು ಬೆಳೆಯುವಂಥ ಗಿಡಗಳಿರ್ಬೋದು ಅದಕ್ಕೆ ಸಿಗುವಂಥ ಸಬ್ಸಿಡಿಗಳಿರ್ಬೋದು ಮತ್ತು ಅದಕ್ಕೆ ಸಿಗುವಂಥ ಕೂಲಿ ಇರ್ಬೋದು ಈ ವಿಷಯಗಳ ಬಗ್ಗೆ ನಾನು ತಿಳಿಸಲು ಇಷ್ಟಪಡ್ತೇನೆ ಇವತ್ತು. ಸೊ ನನ್ನ ಈ ವಿಷಯ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಬಲಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ಪ್ರೋತ್ಸಾಹಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸೊ ಇವತ್ತಿನ ವಿಷಯ ತೋಟಗಾರಿಕಾ ಇಲಾಖೆಯಲ್ಲಿ ನಮಗೆ ಸಿಗುವಂತಹ ಅನೇಕ ಮಾಹಿತಿಗಳು ಅದರ ಬಗ್ಗೆ ನಾನು ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಓಕೆ, ನಮ್ಮ ಸರ್ಕಾರವು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ವಿವಿಧ ಯೋಜನೆಗಳಲ್ಲಿ ವಿವಿಧ ರೀತಿಯ ಸಬ್ಸಿಡಿ ಮತ್ತು ಹಣವನ್ನು ಅನೇಕ ಯೋಜನೆಗಳಿಗೆ ನೀಡ್ತಾ ಬಂದಿದೆ. ಇದರಲ್ಲಿ ತೋಟಗಾರಿಕೆ ಇಲಾಖೆಯೂ ಒಂದು. ತೋಟಗಾರಿಕಾ ಬೆಳೆಗಳು ಅಂದರೆ ಮುಖ್ಯವಾಗಿ ಮಾವು ಇರ್ಬೋದು, ಸಪೋಟ, ತೆಂಗು, ದಾಳಿಂಬೆ, ಅಡಿಕೆ ತೋಟ, ಕಾಳುಮೆಣಸು, ಹೀಗೆ ಅನೇಕ ಬೆಳೆಗಳು ಆ್ಯಕ್ಚುಲಿ ನಾವು ಬೆಳೀತಾ ಇದ್ದೀವಿ. ಬಟ್ ನಮ್ಮ ಹಳ್ಳಿ ಜನರಿಗೆ ಏನು ಅಂದರೆ ವಿಷಯ ತಿಳಿದಿರಲ್ಲ. ಅವರು ಬೆಳಿತೀವಿ, ನಾವು ತುಂಬ ಬೆಳೀತಿದ್ದೀವಿ, ಬಟ್ ಅದಕ್ಕೆ ರೋಗ ಬರ್ಬೋದು ಅಥವಾ ಅದಕ್ಕೆ ಬೇರೆ ರೀತಿಯಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ನಾವು ಎಲ್ಲೂ ತಿಳ್ಕೊಳಕ್ಕೆ ಹೋಗಲ್ಲ. ತಿಳಿಯೋದಕ್ಕೆ ಅಂದರೆ ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ. ಸೊ ಆ ವಿಷಯದ ಬಗ್ಗೆ ನಾನು ನಿಮಗೆಲ್ಲ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯ ಉದ್ದೇಶ ಅಂದರೆ ಒಂದೊಂದು ಬೆಳೆಗೆ ಸರ್ಕಾರದಿಂದ ಎಷ್ಟು ಗಿಡ ಬೆಳೆದ್ರೆ ನಿಮಗೆ ಎಷ್ಟು ಒಂದು ಸಬ್ಸಿಡಿ ಇರ್ಬೋದು, ಎಷ್ಟು ಜಾಗದಲ್ಲಿ ಬೆಳೆದ್ರೆ ನಿಮ್ಗೆ ಎಷ್ಟು ದುಡ್ಡನ್ನ ಅವ್ರು ಕೊಡ್ತಾರೆ ಅನ್ನೋದನ್ನು ನಾನು ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಷಯನ ನಾನು ನಿಮಗೆ ಡೀಟೇಲಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಬಟ್ ನೀವು ಇದನ್ನು ನಿಮ್ಮ ಹತ್ತಿರದ ಪಿ ಡಿ ಓ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಹತ್ತಿರದ ತೋಟಗಾರಿಕಾ ಇಲಾಖೆಯಲ್ಲಿ ಹೋಗಿ ಪೂರ್ತಿ ವಿಷಯ ತಿಳ್ಕೊಂಡು ನಿಮಗೆ ಸಿಗುವಂತಹ ಅನುದಾನವನ್ನು ಪಡೆದು ಆ ಲಾಭ ನೀವು ಬಳಸ್ಕೋಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಉದ್ದೇಶ ಈಗ ಎಕ್ಸಾಂಪಲ್ ಏನಂದರೆ ಒಂದು ಮಾವು ಬೆಳೀತಾ ಇದ್ದೀರಾ, ಒಂದು 60-40 ಗಿಡ ಬೆಳೆದ್ರೆ ನೀವು ಅದಕ್ಕೊಂದು ಅವರು ನಿಗದಿ ಮಾಡಿರ್ತಾರೆ ಇಷ್ಟು ಜಾಗದಲ್ಲಿ ನೀವು ಬೆಳೀಬೇಕು, ಇಷ್ಟು ಮೊತ್ತ ನಾವು ಕೊಡ್ತಿದ್ದೀವಿ ಅಂತ. ಸೊ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತಗೋಬೇಕು ಅಂದರೆ ಮಾವು 10x10 ಮೀಟ್ರಲ್ಲಿ ನೀವು ಬೆಳೀತಿದ್ದೀರಾ ಅಂದರೆ ಸರ್ಕಾರ ನಿಮಗೆ ಕೊಡ್ತಿರೋದು 18,910 ರೂಪಾಯಿ. ದಯವಿಟ್ಟು ಗಮನ ಇಟ್ಟು ಕೇಳಿ, 18,910 ರೂಪಾಯಿ ನಿಮಗೆ ಸರ್ಕಾರ ಕೊಡ್ತಾ ಇದೆ. ಅದು ಏನು ಅಂದರೆ ಇನ್ಕ್ಲೂಡಿಂಗ್ ಅಂದರೆ ಅದರಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಕೂಲಿ ಇರ್ಬೋದು, ಅದಕ್ಕೆ ಆಗುವಂಥ ಶ್ರಮ ಇರ್ಬೋದು, ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಿಮಗಿಷ್ಟು ದುಡ್ಡನ್ನು ಕೊಡ್ತಾ ಇದೆ. ಬಟ್ ಇಷ್ಟು ದಿನ ನಾವೇನು ಮಾಡ್ತಿದ್ದೀವಿ, ಗಿಡ ಬೆಳೀತಿದ್ದೀವಿ, ಬಟ್ ಸುಮ್ಮನೆ ಬೆಳೀತಿದ್ದೀವಿ ನಾವು, ನಮಗೆ ಗೊತ್ತಿಲ್ಲ ಎಷ್ಟು ಸರ್ಕಾರದಿಂದ ನಿಮಗೆ ಅನುದಾನ ಸಿಗುತ್ತೆ, ಅದರಿಂದ ಏನು ಯೂಸ್ ಮಾಡ್ಬೋದು ಅದೆಲ್ಲ ನಾವು ತಿಳ್ಕೊಳಕ್ಕೆ ಹೋಗಿಲ್ಲ. ಸೊ ಈ ವಿಷಯನ ರೈತ ಬಾಂಧವರಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ.
ಸೊ ಇದೇ ರೀತಿ ಸಪೋಟ ಇರ್ಬೋದು, ತೆಂಗು ಇರ್ಬೋದು, ದಾಳಿಂಬೆ ಇರ್ಬೋದು. ಸಪೋಟ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಸಪೋಟ 40 ಗಿಡ ಬೆಳೀತಿದ್ದೀರಾ, ಅದನ್ನು ಅಷ್ಟೇ ಅಂತರ ಅಂದರೆ ನಿಮ್ಮ ಬೆಳೆಯುವ ಜಾಗ ಅಲ್ಲಿ 60 × 10 ಮೀಟ್ರ್ ಬೆಳೆದ್ರೆ ಸೇಮ್ ನಿಮಗೆ ಅಷ್ಟೇ ಕೊಡ್ತಾ ಇದ್ದಾರೆ, ಅಂದರೆ 18,910 ರೂಪಾಯಿನ ಕೊಡ್ತಾ ಇದ್ದಾರೆ. ಬಟ್ ಬೇರೆ ಬೇರೆ ಗಿಡಗಳಿಗೆ, ಬೇರೆ ಬೇರೆ ಹಣ್ಣಿನ ಗಿಡಗಳಿಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಅನುದಾನ ಸಿಗುತ್ತೆ. ಇದಕ್ಕೆ ನಾನು ಇವಾಗ ಒಂದು ಸಣ್ಣ ಒಂದೇ ಒಂದು ಫೋಟೋನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಅದನ್ನು ನೀವು ನೋಡ್ಬೋದು, ಇದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಹಾಗೂ ಅತಿ ಹೆಚ್ಚಿನ ಮಾಹಿತಿಗೆ ನೀವು ನಿಮ್ಮ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ನಿಮ್ಮ PDO ಅಥವಾ ಗ್ರಾಮ ಪಂಚಾಯತಿ ವ್ಯಕ್ತಿಗಳನ್ನ ಸಂಪರ್ಕಿಸಿ ಎಲ್ಲ ಮಾಹಿತಿ ಪಡ್ಕೊಂಡು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಅಥವಾ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ನಮ್ಮ ಎಲ್ಲ ರೈತ ಬಾಂಧವರು ಆಗುವಂಥ ನಷ್ಟವನ್ನು ಅಥವಾ ರೈತರಿಗೆ ಆಗುವಂಥ ಅನುಕೂಲದ ಬಗ್ಗೆ ನಾನು ತಿಳಿಸಲು ಇಷ್ಟಪಡ್ತಿದ್ದೇನೆ. ಇದೇ ರೀತಿ ನಾನು ಇನ್ನು ಮುಂದೆ ವಿವಿಧ ಯೋಜನೆಗಳು, ಸರ್ಕಾರದ ಯೋಜನೆಗಳು ಅಥವಾ ಸರ್ಕಾರದ ಮಾಹಿತಿ ಬಗ್ಗೆ ನಿಮಗೆ ತಿಳಿಸಲು ಬಯಸ್ತಾ ಇರ್ತೇನೆ. ಮತ್ತು ನಾನು ಮುಂದಿನ ವಿಡಿಯೋದಲ್ಲೂ ಕೃಷಿ ಇಲಾಖೆ ಅನೇಕ ಕಾಮಗಾರಿ ಆಗಿರ್ಬೋದು ಹಾಗೂ ಅನೇಕ ಸಬ್ಸಿಡಿಗಳಿರ್ಬೋದು, ಇದ್ರ ಬಗ್ಗೆ ತಿಳಿಸೋದಕ್ಕೆ ನಾನು ವಿಷಯಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ದಯವಿಟ್ಟು ನಿಮಗೆ ಈ ವಿಷಯ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮತ್ತು ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಷಯನ ಇಲ್ಲಿಗೆ ಮುಗಿಸಿ ಮತ್ತೆ ನಾನು ಬರ್ತಾ ಇದ್ದೀನಿ ಬೇರೆ ವಿಷಯಗಳನ್ನು ತೆಗೆದುಕೊಂಡು. ನಮಸ್ಕಾರ ಬಾಂಧವರೇ.